ವಾಡಿಕೆಗಿಂತ 17 ದಿನಗಳ ಮೊದಲೇ ಮಾನ್ಸೂನ್ ಇಡೀ ದೇಶ ವ್ಯಾಪಿಸಿದೆ. ಮೊದಲು ನಿಧಾನವಾಗಿ ಚಲಿಸಿದ ಮುಂಗಾರಿನ ವೇಗ ತೀವ್ರ ಸ್ವರೂಪ ಪಡೆದಿದೆ. ಇದು ಹವಾಮಾನ ತಜ್ಞರಲ್ಲಿ ಅಚ್ಚರಿ ಮೂಡಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಅಮರನಾಥ ಯಾತ್ರೆ ಸ್ಥಗಿತಗೊಂಡಿದೆ. ದೇಶದಲ್ಲೀಗ ಮುಂಗಾರು ಆರ್ಭಟ. ಅವಧಿಗೂ ಮೊದಲೇ ಪ್ರವೇಶಿಸಿದ ಮಾನ್ಸೂನ್ ಅಲ್ಪಾವಧಿಯಲ್ಲೇ ಇಡೀ ದೇಶ ಆವರಿಸಿದೆ. ಜುಲೈ 15ರ ವೇಳೆಗೆ ವ್ಯಾಪಿಸುವುದು ವಾಡಿಕೆ. ಆದರೆ ಈ ಬಾರಿ ಉಸೇನ್ ಬೋಲ್ಟ್ನಂತೆ ವೇಗವಾಗಿ ತಲುಪಿರುವುದು ಅಚ್ಚರಿ ಮೂಡಿಸಿದೆ. ಜೂನ್ 13ರಿಂದ 9 ದಿನ ಬೇರೆ ಪ್ರದೇಶಗಳಿಗೆ ಕಾಲಿಟ್ಟಿರಲಿಲ್ಲ. 2010ರಲ್ಲಿ 13 ದಿನ ಬಿಡುವು ನೀಡಿದಂತೆ ಈ ಬಾರಿಯೂ ರಿಲ್ಯಾಕ್ಸ್ ತೆಗೆದುಕೊಳ್ಳಲಿದೆ ಎಂತಲೇ ಊಹಿಸಲಾಗಿತ್ತು. ಆದರೆ ಊಹೆ ಉಲ್ಟಾ ಆಗಿದೆ. ನಿಧಾನವಾಗಿ ಚಲಿಸಿದ ಮುಂಗಾರಿನ ವೇಗ ತೀವ್ರ ಸ್ವರೂಪ ಪಡೆದಿದ್ದು ದೆಹಲಿಗೆ ವಾಡಿಕೆಗಿಂತ ಮೊದಲೇ ಕಾಲಿಟ್ಟಿದೆ. ಜುಲೈ 15ರಂದು ದೇಶ ಆವರಿಸಿಕೊಳ್ಳಬೇಕಿದ್ದ ಮಾನ್ಸೂನ್ ಹವಾಮಾನ 17 ದಿನ ಮೊದಲೇ ಆವರಿಸಿದೆ. ಇದು ಹವಾಮಾನ ತಜ್ಞರಲ್ಲೂ ಅಚ್ಚರಿ ಮೂಡಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆ ಸುರಿಯುತ್ತಿದ್ದು ಅಮರನಾಥ್ ಯಾತ್ರೆ ಸ್ಥಗಿತಗೊಂಡಿದೆ. ಕೆಟ್ಟ ಹವಾಮಾನ ಇದ್ದು ಮುಂದಿನ 2 ದಿನಗಳ ಕಾಲ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಕೇರಳ, ತೆಲಂಗಾಣ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಭಾರೀ ಮಳೆಯಾಗುವ ಸೂಚನೆ ನೀಡಲಾಗಿದೆ. ಸಾಮಾನ್ಯವಾಗಿ ಜೂನ್ 1ರಂದು ಆರಂಭಗೊಂಡು ಸೆಪ್ಟೆಂಬರ್ 30ರವರೆಗೆ ಇರುತ್ತದೆ. ಈ ಬಾರಿ ಕೇರಳಕ್ಕೆ ಮೇ 29ರಂದು ಅಂದರೆ 3 ದಿನ ಮುಂಚಿತವಾಗಿ ಪ್ರವೇಶ ಮಾಡಿತ್ತು. ಜೂನ್ನಲ್ಲಿ 17%, ಜುಲೈನಲ್ಲಿ 32%, ಆಗಸ್ಟ್ನಲ್ಲಿ 28% ಹಾಗೂ ಸೆಪ್ಟೆಂಬರ್ನಲ್ಲಿ 23%ರಷ್ಟು ವಾಡಿಕೆ ಮಳೆ ಬೀಳುತ್ತದೆ. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ನೈಋತ್ಯ ಮುಂಗಾರು ಋತುವಿನ ಮೂಲಕವೇ 70%ರಷ್ಟು ಮಳೆ ದೇಶಕ್ಕೆ ಕೊಡುಗೆಯಾಗಿ ನೀಡುತ್ತದೆ. ನ್ಯೂಸ್ ಡೆಸ್ಕ್, TV5.